ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅನೇಕ ಊರುಗಳಿಂದ ಅನೇಕ ರಾಜ್ಯಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾರೆ. ಒಂದು ಬಾಡಿಗೆ ಮನೆಯನ್ನ ತಗೊಂಡು ವಾಸ ಮಾಡ್ತಿರ್ತಾರೆ. ಯಾಕಂತಂದ್ರೆ ಮನೆ ಖರೀದಿ ಮಾಡೋದು ಬೆಂಗಳೂರಿನಲ್ಲಿ ಕನಸಿನ ಮಾತು. ಎಷ್ಟೋ ಜನಕ್ಕೆ ಈ ಕನಸು ನನಸಾದ್ರೆ ಇನ್ನು ಕೆಲವರಿಗೆ ಕನಸು ಕನಸಾಗಿಯೇ ಉಳಿಯುತ್ತೆ. ಹಾಗಾಗಿ ಬಾಡಿಗೆ ಮನೆಯಲ್ಲೇನೆ ಜೀವನ ಮಾಡುವಂತಹ ಅನಿವಾರ್ಯತೆ ಕೂಡ ಬಹಳಷ್ಟು ಜನಕ್ಕೆ ಇರುತ್ತೆ. ನೀವು ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಬಾಡಿಗೆದಾರರಾಗಿ ಕೆಲವು ಪ್ರಮುಖ ಕಾನೂನು ಹಕ್ಕುಗಳನ್ನ ಕೂಡ ಪಡಿತೀರಿ. ಎಸ್, ಬಾಡಿಗೆ ಇದ್ದಿದ ತಕ್ಷಣ ಓನರ್ ಏನು ಹೇಳಿದ್ರೂ ಕೇಳಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಏನಿದೆಯಲ್ಲ, ಅದು ನಿಜಕ್ಕೂ ವಾಸ್ತವದಲ್ಲಿ ಇಲ್ಲ. ನೋಡಿ, 1948 ಜಮೀನುದಾರ ಮತ್ತು ಹಿಡುವಳಿದಾರರ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಅಂತ ಕೇಂದ್ರ ಬಾಡಿಗೆ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ನಿಮ್ಮ ಮನೆ ಮಾಲೀಕರು ಯಾವುದೇ ಕಾರಣ ಇಲ್ಲದೆ ನಿಮಗೆ ತೊಂದರೆ ನೀಡಿದ್ರೆ ನೀವು ಈ ಹಕ್ಕನ್ನು ಚಲಾಯಿಸಬಹುದು. ನೆನಪಿನಲ್ಲಿಟ್ಕೊಳ್ಳಿ, ಮನೆಯನ್ನ ಬಾಡಿಗೆಗೆ ಪಡೆಯುವಾಗ ಅದರ ಲಿಖಿತ ಒಪ್ಪಂದವನ್ನ ಮಾಡಿಕೊಳ್ಳೋದನ್ನ ಖಚಿತಪಡಿಸ್ಕೊಳ್ಳಿ. ಅಂದ್ರೆ ಅಗ್ರಿಮೆಂಟ್ ಅಂತ ಏನು ಹೇಳ್ತೀವಲ್ಲ, ಅಗ್ರಿಮೆಂಟ್ ಅನ್ನ ಕರೆಕ್ಟ್ ಆಗಿ ಇದೆಯಾ ಅಂತ ಮಾಡ್ಕೊಳ್ಳಿ. ಮಾಲೀಕರು ನಿಮಗೆ ಏನಾದರೂ ಕಿರುಕುಳ ನೀಡಿದ್ರೆ ನೀವು ಅವರ ವಿರುದ್ಧ ನಿಮ್ಮ ಹಕ್ಕುಗಳನ್ನ ಚಲಾಯಿಸಬಹುದು. ಹಾಗಾದ್ರೆ ಯಾವೆಲ್ಲ ಹಕ್ಕುಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಶುದ್ಧ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಮತ್ತು ಪಾರ್ಕಿಂಗ್ನಂತಹ ಅಗತ್ಯ ಸೌಲಭ್ಯಗಳಿಗೋಸ್ಕರ ನೀವು ನಿಮ್ಮ ಮನೆ ಮಾಲೀಕರನ್ನು ಕೇಳಬಹುದು. ಈ ವಿಷಯಗಳಿಗೋಸ್ಕರ ಮಾಲೀಕರು ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡೋ ಹಾಗಿಲ್ಲ. ಮನೆ ಮಾಲೀಕರು ಏಕಾಏಕಿ ಬಾಡಿಗೆಯನ್ನು ಜಾಸ್ತಿ ಕೂಡ ಮಾಡೋ ಹಾಗಿಲ್ಲ. ಎಸ್, ಮನೆ ಮಾಲೀಕರು ಏನಾದರೂ ಬಂದು ನಾನು ಇದ್ದಕ್ಕಿದ್ದಂಗೆ ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೇಳೋ ಹಾಗಿಲ್ಲ. ಮಾಲೀಕರು ಕನಿಷ್ಠ 3 ತಿಂಗಳ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಇದಲ್ಲದೆ ಮಾರುಕಟ್ಟೆ ದರಗಳು ಮತ್ತು ಆಸ್ತಿಯ ಸವಕಳಿಯನ್ನ ಸೇರಿಸುವ ಮೂಲಕ ರಚಿಸಲಾದ ಬಾಡಿಗೆಯನ್ನ ಮಾತ್ರ ಅವರು ವಿಧಿಸಬಹುದು. ಹಾಗಾದ್ರೆ ಕಾರಣ ಇಲ್ಲದೆ ಇದ್ದಕ್ಕಿದ್ದಂಗೆ ಬಂದು ಕೆಲವರು ಮನೆಯಿಂದ ಖಾಲಿ ಮಾಡಿ ಮನೆಯಿಂದ ಹೊರ ಹಾಕ್ತೀವಿ ಅಂತಾರೆ. ನೋಡಿ, ಯಾವುದೇ ವಿನಾಕಾರಣ ಬಾಡಿಗೆ ಮನೆಯಿಂದ ಮನೆ ಮಾಲೀಕರು ನಿಮ್ಮನ್ನ ಹೊರ ಹಾಕೋ ಹಾಗಿಲ್ಲ. ಬಾಡಿಗೆದಾರರನ್ನ ಮನೆಯಿಂದ ಹೊರಹಾಕೋದಕ್ಕೆ ಭೂ ಮಾಲೀಕರು ಕನಿಷ್ಠ 15 ದಿನಗಳ ಮುಂಚೆ ನೋಟಿಸ್ ನೀಡಬೇಕು. ಆದಾಗ್ಯೂ ನೀವು ಕಳೆದ 2 ತಿಂಗಳಿಂದ ಬಾಡಿಗೆನ ಪಾವತಿಸದೇ ಇದ್ರೆ ನೀವು ಬಾಡಿಗೆ ಮನೆಯಲ್ಲಿ ಕಾನೂನುಬಾಹಿರ ಕೆಲಸ, ವಾಣಿಜ್ಯ ಅಥವಾ ಮನೆಗೆ ಹಾನಿ ಮಾಡಿದ್ರೆ ನಂತರ ಮನೆ ಮಾಲೀಕರು ನಿಮ್ಮನ್ನ ಹೊರ ಹಾಕಬಹುದು. ಜೊತೆಗೆ ನಿಮ್ಮ ಓನರ್ ನಿಮ್ಮನ್ನ ಕೇಳದೇನೆ ನಿಮ್ಮ ಬಾಡಿಗೆ ಮನೆಗೆ ಪ್ರವೇಶ ಮಾಡಿದ್ರೆ ನೀವು ಅವರನ್ನ ತಡಿಬಹುದು. ಯಾಕಂದ್ರೆ ಮನೆ ಮಾಲೀಕ ಮನೆಗೆ ಬರೋ ಮೊದಲು ನಿಮ್ಮ ಅನುಮತಿಯನ್ನ ಪಡಿಬೇಕು. ಯಾವುದೇ ಕಾರಣ ಇಲ್ಲದೆ ಆತ ನಿಮಗೆ ತೊಂದರೆ ನೀಡೋ ಹಾಗಿಲ್ಲ. ಮನೆಯನ್ನ ಬಾಡಿಗೆ ನೀಡುವಾಗ ಮನೆ ಓನರ್ ನಿಮ್ಮಿಂದ ಭದ್ರತಾ ಹಣವನ್ನ ಠೇವಣಿ ಮಾಡಿದ್ರೆ ಬಾಡಿಗೆ ಮನೆಯಿಂದ ಹೊರಬಂದ 1 ತಿಂಗಳವರೆಗೆ ಮಾಲೀಕ ಆ ನಿಮ್ಮ ಹಣವನ್ನ ಹಿಂದಿರಿಸಬೇಕಾಗತ್ತೆ. ಇದರ ಹೊರತಾಗೂ ಕೂಡ ಈ ಭದ್ರತಾ ಹಣವನ್ನು, ಅಂದರೆ ಡೆಪಾಸಿಟ್ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ನಿಮ್ಮ ಬಾಡಿಗೆಯ ಬಾಕಿ ಏನಾದರೂ ಇದ್ದರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಒಬ್ಬ ಬಾಡಿಗೆದಾರ ಬಾಡಿಗೆ ಮನೆಯಲ್ಲಿ ಹಠಾತ್ ಏನಾದರೂ ಸತ್ತು ಹೋದರೆ, ಮರಣ ಹೊಂದಿದ್ರೆ ಮತ್ತು ಆತ ತನ್ನ ಕುಟುಂಬದ ಜೊತೆಗೆ ಬಾಡಿಗೆ ಮನೆಯಲ್ಲಿ ಏನಾದರೂ ವಾಸ ಮಾಡ್ತಾ ಇದ್ರೆ ಇಂತಹ ಸಿಚುವೇಶನಲ್ಲಿ ಮಾಲೀಕ ಅವರ ಕುಟುಂಬವನ್ನು ಹೊರಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮನೆ ಓನರ್ ಉಳಿದ ಅವಧಿಗೆ ಹೊಸ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಬಾಡಿಗೆ ಮನೆಯಲ್ಲಿ ಇರೋರಿಗೂ ಕೂಡ ಎಷ್ಟೆಲ್ಲ ಹಕ್ಕುಗಳಿದೆ ಅನ್ನೋದನ್ನು. ಸೊ ಹಾಗಾಗಿ ನಿಮಗೇನಾದರೂ ತೊಂದರೆ ಆದರೆ ನೀವು ಕೂಡ ನಿಮ್ಮ ಹಕ್ಕುಗಳನ್ನು ಚಲಾಯಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.